ರೈತ ಕುಟುಂಬದವರಾಗಿದ್ದರೆ ಅಥವಾ ರೈತರಾಗಿದ್ದರೆ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಏನು ಅಂದರೆ, ಬ್ಯಾಂಕ್ ಅಕೌಂಟನ್ನು ಎಲ್ಲ ರೈತರು ಆಲ್ಮೋಸ್ಟ್ ಎಲ್ಲ ಹೊಂದಿರ್ತಾರೆ. ಆ ಬ್ಯಾಂಕ್ ಅಕೌಂಟ್ ಹೊಂದಿರೋರಿಗೆ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಅಥವಾ ಮಾಡಿಸಿದ್ರೆ ಏನು ಅನುಕೂಲ, ಮಾಡಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ, ನಾ ಒಂದು ಮಾಹಿತಿಯನ್ನು ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಟೀಮ್ ಏಕಲವ್ಯ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿರಂತರ ಒಂದು ನೋಟಿಫಿಕೇಷನ್ನು ವೀಡಿಯೋಗಳಿಗಾಗಿ ನೀವು ಆಲ್ ಬೆಲ್ ಬಟನನ್ನು ಒತ್ತಲೇಬೇಕು. ಸ್ನೇಹಿತರೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಒಂದು ಬೆಳೆ ಪರಿಹಾರ ಮೊತ್ತವನ್ನು ಸಂರಕ್ಷಣೆ ತಂತ್ರಾಂಶದ ಮೂಲದಲ್ಲಿರ್ತಕ್ಕಂಥ ಒಂದು ಟೈಮಲ್ಲಿ ಒಂದು ಸಂದರ್ಭದಲ್ಲಿ ರೈತರು ತಮ್ಮ ಅಕೌಂಟಲ್ಲಿ ಆಧಾರ್ ಲಿಂಕನ್ನು ಮಾಡಿಸಿರ್ಬೇಕು. ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಅನೇಕ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಏಕೆ ಅಂತಂದರೆ, ರೈತರು ಈಗ ಆಲ್ರೆಡಿ ಎಷ್ಟೊಂದು ಜನ ರೈತರು ಒಂದಲ್ಲ ಒಂದು ಬ್ಯಾಂಕು, ಡಿ ಸಿ ಸಿ ಬ್ಯಾಂಕು ಅಥವಾ ಒಂದು ಕಲ್ಪತರು ಬ್ಯಾಂಕ್ ಆಗಿರ್ಬೋದು, ಗಂಗಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು ಮುಂತಾದ ಒಂದು ಬ್ಯಾಂಕ್ಗಳಲ್ಲಿ, ಯಾವುದೋ ಒಂದು ಬ್ಯಾಂಕ್ಗಳಲ್ಲಿ ಅಥವಾ ಹಲವಾರು ಬ್ಯಾಂಕ್ಗಳಲ್ಲಿ ಹಲವು ಖಾತೆಗಳನ್ನು ಹೊಂದಿದರೆ ಅವರು ಆಧಾರ್ ಲಿಂಕನ್ನು ಮಾಡಿಸಿದ್ರೆ ರೈತರು, ಅಥವಾ ಆಧಾರ್ ಲಿಂಕ್ ಮಾಡಿಸಿದ್ರು ಕೂಡ ಹಲವಾರು ವರ್ಷಗಳಿಂದ ಆ ಒಂದು ಅಕೌಂಟು ರನ್ನಿಂಗ್ ಇರಲ್ಲ ಅಂತಂದರೆ ಆ ಒಂದು ಸರ್ಕಾರ ಕೊಡ್ತಕ್ಕಂಥ ಈ ಒಂದು ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಅಂದರೆ ಬೆಳೆ ಪರಿಹಾರ ಒಂದು ನಿಧಿ ಈ ಒಂದು ಪರಿಹಾರಕ್ಕೋಸ್ಕರ ಅವರ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆಧಾರ್ ಲಿಂಕ್ ತಪ್ಪಾಗಿದ್ದರೆ ಅಥವಾ ನೀವು ಆಧಾರ್ ಲಿಂಕ್ ಕೊಟ್ಟಿಲ್ಲ ಅಂತಂದರೆ ಅಥವಾ ಅಕೌಂಟು ಇನ್ಆಕ್ಟಿವ್ ಅಂತ ಬಂದರೆ ನಿಮಗೆ ಈ ಒಂದು ಅಕೌಂಟಲ್ಲಿ ನಿಮಗೆ ಹಣ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ತಡ ಆಗುತ್ತೆ ಅಥವಾ ಸ್ವಲ್ಪ ದಿವಸ ಲೇಟ್ ಆಗ್ಬೋದು ಬೆಳೆ ಪರಿಹಾರವನ್ನು ಕೊಡಬೇಕು ಅಂದರೆ ಸರ್ಕಾರ. ಆದ್ದರಿಂದ ನೀವು ಇಂತಹ ರೈತರು ಆಧಾರ್ ಸಂಖ್ಯೆಯನ್ನು ತಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿಸ್ಲೇಬೇಕು. ಆವಾಗ ನಿಮಗೆ ಬೆಳೆ ವಿಮೆ ಪರಿಹಾರ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂದರೆ ಬೆಳೆ ಪರಿಹಾರ ವಿಮೆ ಅನ್ನೋದು ನಿಮಗೆ ತಡವಾಗ್ಬೋದು. ಆದ್ದರಿಂದ ಬೆಳೆ ವಿಮೆಗೆ ಯಾರ್ಯಾರು ನೋಂದಾಯಿಸಿದ್ದರೂ ನೀವು ಸಕಾಲದಲ್ಲಿ ಬೆಳೆ ವಿಮೆ ಪರಿಹಾರವನ್ನು ಪಡಿಬೇಕು ಅಂತಂದರೆ ನೀವು ಈ ಕೂಡಲೇ ತಮ್ಮ ಒಂದು ಅಕೌಂಟಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೋಂದಣಿ ಮಾಡಿಸ್ಬೇಕು ಅಂತೇಳಿ ಜಾಯಿಂಟ್ ಅಗ್ರಿಕಲ್ಚರ್ ಡೈರೆಕ್ಟರು ಈ ಒಂದು ಮಾಹಿತಿಯನ್ನು ನೀಡಿದರೆ. ನಿಮಗೆ ಇದು ಇಷ್ಟ ಇದೆ ಅಂತಂದರೆ ಈ ಮಾಹಿತಿಗೆ ನಿಮ್ಮ ಸ್ನೇಹಿತರಿಗೆ ಹಂಚಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟೀಮ್ ಏಕಲವ್ಯ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.